ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಗತಿ ವ್ಲಾಗ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಬೇಸಿಗೆಯಲ್ಲಿ ತ್ವಚೆಯ ಆರೋಗ್ಯ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋ ಯೋಚನೆ ಎಲ್ಲರಲ್ಲೂ ಇರುತ್ತೆ. ಬಿಸಿಲಿನಿಂದಾಗಿ ನಮ್ಮ ಮುಖ ಕಳೆಗೊಂದಿರುತ್ತೆ. ಅದಕ್ಕೆ ನಾನೊಂದು DIY ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಮೇಯ್ನ್ ಆಗಿ ಬೇಕಾಗಿರೋದು ಟೊಮ್ಯಾಟೊ. ಮೊದಲನೆಯದಾಗಿ ಟೊಮ್ಯಾಟೋದಿಂದ ಸ್ಕ್ರಬ್ಬನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಟೊಮೆಟೋವನ್ನು ನಾನು ಎರಡು ಭಾಗ ಮಾಡ್ತಾ ಇದ್ದೀನಿ. ಕಟ್ ಮಾಡಿರುವಂತಹ ಟೊಮೆಟೋದ ಒಂದು ಭಾಗವನ್ನು ನಾನು ತಗೊಳ್ತಾ ಇದ್ದೀನಿ. ಇದರ ಮೇಲೆ ಸಕ್ಕರೆಯನ್ನು ಹಾಕಬೇಕು. ಈಗ ನೀವು ಈ ಥರ ಸರ್ಕ್ಯುಲರ್ ಮೋಷನ್ನಲ್ಲಿ ಫೇಸ್ ಮೇಲೆ ಮಸಾಜ್ ಮಾಡಬೇಕು. ಈ ಕಾಂಬಿನೇಷನ್ನಿನ ಸ್ಕ್ರಬ್ ಮುಖವನ್ನು ಡ್ರೈ ಮಾಡದೆ ಕ್ಲೀನ್ ಮಾಡುತ್ತೆ. ನಾವು ಟೊಮೆಟೋದಿಂದ ಆಗುವಂತಹ ಉಪಯೋಗ ನೋಡೋದಾದರೆ ಇದು ಸನ್ಬರ್ನನ್ನು ಕಡಿಮೆ ಮಾಡುತ್ತೆ. ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಹಾಗೆಯೇ ಮೊಡವೆಗಳಿಂದ ಉಂಟಾಗುವಂತಹ ಕಲೆಗಳನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹೀಗೆ 5-10 ನಿಮಿಷಗಳ ಕಾಲ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಆದಮೇಲೆ ಉಗುರು ಬೆಚ್ಚನೆಯ ನೀರಲ್ಲಿ ಮುಖವನ್ನು ತೊಳಿಬೇಕು. ಕಟ್ ಮಾಡಿರುವಂತಹ ಟೊಮೆಟೋದಲ್ಲಿ ಉಳಿದಿರುವಂತಹ ಇನ್ನೊಂದು ಅರ್ಧ ಭಾಗವನ್ನು ಈ ಫೇಸ್ ಪ್ಯಾಕ್ಗೆ ನಾನು ಉಪಯೋಗಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಮುಲ್ತಾನಿ ಮೆಟ್ಟಿನ ನಾನು ಹಾಕ್ತಾ ಇದ್ದೀನಿ. ಸ್ಕ್ರಬ್ಬನ್ನು ಹೇಗೆ ಮಾಡಿದ್ವೋ ಹಾಗೆಯೇ ಫೇಸ್ ಪ್ಯಾಕಿಂದ ಕೂಡ ನಾವು ಸ್ವಲ್ಪ ಹೊತ್ತು ಮಸಾಜ್ ಮಾಡಬೇಕು. ಮುಲ್ತಾನಿ ಮೆಟ್ಟಿ ಪಿಂಪಲ್ ಹೋಗಲಾಡಿಸುತ್ತೆ. ಇದು ಎಕ್ಸ್ಟ್ರಾ ಆಯಿಲನ್ನು ಮುಖದಿಂದ ತೆಗೆಯುತ್ತೆ. ಮುಖದ ರಂಧ್ರಗಳನ್ನು ಟೈಟ್ ಮಾಡಿ ರಿಂಕಲ್ಸನ್ನು ಕಡಿಮೆ ಮಾಡುತ್ತೆ. 5-10 ನಿಮಿಷ ನೀವು ಈ ಥರ ಮಸಾಜ್ ಮಾಡಬೇಕು. ಆಮೇಲೆ 15-20 ನಿಮಿಷ ಹಾಗೆ ಬಿಡಿ. 20 ನಿಮಿಷ ಆದಮೇಲೆ ಮುಖವನ್ನು ತೊಳೆದು ಯಾವುದಾದ್ರೂ ಮಾಯಿಶ್ಚರೈಸರ್ ಅಥವಾ ಕೊಬ್ಬರಿ ಎಣ್ಣೆಯನ್ನು ಮುಖಕ್ಕೆ ಹಚ್ಚಿ. ಈ ಸ್ಕ್ರಬ್ ಮತ್ತು ಫೇಸ್ ಪ್ಯಾಕನ್ನು ನೀವು ವಾರಕ್ಕೆ 1-2 ಬಾರಿ ಮಾಡಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ.